ಎಲ್ಲಿದ್ಯಾ? ಹಾ, ಟ್ರಾವೆಲಿಂಗ್ ಅಲ್ಲಿ. ಟ್ರೈ ಮಾಡ್ತಿದ್ಯಾ? ಹ್ಮ್, ಹೌದು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನು ಬಿಜಿನಾ? ಹಾ, ಸ್ವಲ್ಪ ಬಿಜಿ. ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆಯಲ್ಲ, ಅದರದೊಂದು ಚಿಕ್ಕ ಇಂಟರ್ವ್ಯೂ, ಅಲ್ಲಿಗೆ ಹೋಗಿದ್ದೆ. ಓ, ಫಿಲಮ್ ನಾಳೆ ರಿಲೀಸ್ ಅಲ್ವಾ, ಅದಕ್ಕೆ ನೆನ್ನೆ ಮನೆಗೆ ಬರ್ಲಿಲ್ವಾ? ಬಂದಿದ್ನಲ್ಲ. ಹ್ಮ್, ಬಂದ್ಯ? ನಾನ್ ನೋಡ್ಲಿಲ್ವಲ್ಲ. ಅಲ್ಲ, ನೀನ್ ತುಂಬಾ ನಿದ್ದೆ ಮಾಡ್ತಾ ಇದ್ದೆ. ಬೆಳಗ್ಗೆ ಎಬ್ಸಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ನಲ್ಲ. ನೀನು ಸರಿ ಅಂತ ಹೇಳ್ದಲ್ಲ. ಹೋಗ್ ಬರ್ತೀನಿ ಅಂದ್ಯ, ನನಗ್ ನೆನ್ಪೇ ಇಲ್ವಲ್ಲ. ನೀನು ಅರ್ಧ ಬರ್ಧ ನಿದ್ದೆಯಲ್ಲಿದ್ದೆ. ನೀನ್ ನಿಜವಾಗ್ಲೂ ಮನೆಗ್ ಬಂದಿದ್ದ? ನೈಟ್ ಎಷ್ಟೇ ಲೇಟ್ ಆದ್ರೂ ನೀನ್ ಮನೆಗ್ ಬಂದ್ ಹೋಗ್ಲೇಬೇಕು ಅಂತ ಹೇಳಿದ್ದಲ್ಲ, ನಿನ್ ಮಾತನ್ನ ಮೀರಕ್ಕಾಗತ್ತಾ? ನನ್ಗೂ ಕೂಡ
ಎರಡು ದಿನದಿಂದ ನಿನ್ ಜೊತೆ ಮಾತಾಡದೆ ತುಂಬಾ ಬೇಜಾರಾಗ್ತಿದೆ. ಅದಕ್ ಮುಂಚೆ ಮಾತ್ರ ನೀನ್ ತುಂಬಾ ಮಾತಾಡ್ ಹೋದೆ ಅಲ್ವಾ ಅರ್ಜುನ್? ನನ್ಗೇನಾದ್ರೂ ಒಂದ್ ಹೇಳ್ತಾನೆ ಇರು. ರಾತ್ರಿ ಅಷ್ಟು ಟಯರ್ಡ್ ಆಗಿ ಮನೆಗೆ ಬಂದೆ. ಪ್ರಿಯಾ ನೀನ್ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಗೊತ್ತಾ? ಒಂದೂವರೆ ಗಂಟೆ ನೀನ್ ಮಲಗಿರೋದನ್ನ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟಿದ್ದೆ. ಸೋ ಸ್ವೀಟ್ ಆಫ್ ಯು ಅರ್ಜುನ್. ಅದಕ್ಕೆ ಗಂಡ ಮನೆಗ್ ಬಂದಿರೋದು ಗೊತ್ತಿಲ್ಲದೆ ಮಲಗಿದ್ದೆ ನಾನು ಅಲ್ವಾ? ನಾನ್ ಮನೆಗ್ ಲೇಟ್ ಆಗಿ ಬಂದ್ರೆ ನೀನೇನ್ ಮಾಡಕ್ಕಾಗುತ್ತೆ? ಅದನ್ನೆಲ್ಲ ನಾನು ತಪ್ಪಾಗಿ ತಿಳ್ಕೊಳಲ್ಲ. ಓ ಅಷ್ಟು ದೊಡ್ಡ ಮನ್ಸ. ಇವತ್ತೆ ಎಷ್ಟೇ ಲೇಟ್ ಆಗಿ ಬಂದ್ರು ನಿನ್ಗೋಸ್ಕರ ಮಲಗದೆ ಕಾಯ್ತಿರ್ತೀನಿ. ಆಕ್ಚುಲಿ ಇವತ್ತು ನಾನು ಬೇಗನೆ ಬಂದ್ಬಿಡ್ತೀನಿ. ಸುಳ್ಪುರ್ಕ ಪೊಸಿಷನ್ ಓಕೆನಾ? ಹಾ ಓಕೆ ಸರ್. ನಮಸ್ಕಾರ, ನಾನು ನಿಮ್ಮ ಡೈರೆಕ್ಟರ್ ಅರ್ಜುನ್ ಮಾತಾಡ್ತಿರೋದು. ಏನ್ ಹೇಳೋದು? ಏನಾದರೂ ಹೇಳಿ ಸರ್ ನಿಮ್ಮ ಕೆರಿಯರ್ ಬಗ್ಗೆ. ಕೆರಿಯರ್ ಬಗ್ಗೆ ಏನು ಹೇಳೋದು, ಇದುವರೆಗೂ ಆಗಿರೋದೇ ಎರಡು ಸಿನಿಮಾ. ಇದ್ರ ಬಗ್ಗೆ ನಾನು 4 ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ನಿಮ್ಗೆ ಆಲ್ರೆಡಿ ಇದು 3ನೇದು. ಬೇರೆ ಏನಾದರೂ ಕೇಳೋದಾದ್ರೆ ಕೇಳಿ, ಹೇಳ್ತೀನಿ. ಪರ್ಸ್ನಲ್ ಆದರೂ ಓಕೆನೆ. ಹ್ಞೂ ಪ್ರಿಯಾ, ಏನು ಎಲ್ಲಿ ಹೋಗ್ತಿದ್ಯಾ? ಸರ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ. ಈಗ ಸದ್ಯಕ್ಕೆ ನಾನು ಸಿನಿಮಾ ಮಾಡೋ ಮಾಡಲ್ ಅಂತೂ ಇಲ್ಲ, ಅದ್ ಬಿಟ್ಟು ಒಂದ್ 6 ತಿಂಗಳು ಬ್ರೇಕ್ ತಗೊಳ್ಳೋಣ ಅಂತಿದ್ದೀನಿ. ನೀನು ಅವಸರ ಪಟ್ಟು ಈ ನಿರ್ಧಾರ ತಗೊಂಡಿದ್ಯಾ ಅನ್ಸುತ್ತೆ. ಅವಸರ ಪಟ್ಟ 2 ವರ್ಷ ಕಾದು ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ ಇದು. ಏನಕ್ಕೋಸ್ಕರ ಸರ್ ಈ 6 ತಿಂಗಳು ಗ್ಯಾಪ್? ನನಗೆ ಮದುವೆ ಆಗಿ 2 ವರ್ಷ ಆಗ್ತಾ ಇದೆ. ಲವ್ ಮ್ಯಾರೇಜ್. ಲವ್ ಮಾಡುವಾಗ ನನ್ನ ಹತ್ರ ಏನೆಲ್ಲ ಹೇಳ್ದ ಗೊತ್ತಾ? ನಾನು ನಿನ್ನ ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ. ಆದರೆ ಈಗ ನಾನು ಮಲ್ಗಾದ್ಮೇಲೆ ಬಂದು ನಾನು ಎದಳಕ್ಕೂ ಮುಂಚೆನೆ ಹೋಗ್ಬಿಡ್ತಾನೆ. ಅದ್ರಲ್ಲಿ ಸುಳ್ಳು ಬೇರೆ. ನಾನು ಚೆನ್ನಾಗಿ ಸಂಪಾದನೆ ಮಾಡಿ ಕಾರು ಮನೆ ತಗೊಂಡಾದ್ಮೇಲೇ ಮದುವೆ ಆಗೋಣ ಅನ್ಕೊಂಡೆ. ಆದರೆ ನನಗಂಗಾಗಲೇ ಇಲ್ಲ. ನಾನು ಮೊದಲನೇ ಸಿನಿಮಾ ಮಾಡಬೇಕಾದ್ರೇ ಅವಳ ಮನೆಯಲ್ಲಿ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದರು. ಅವತ್ತು ನನ್ನ ಕೈಯಲ್ಲಿ 1 ರೂಪಾಯಿ ಇಲ್ಲ ಅಂದ್ರೂ ಮದುವೆ ಅದೇ. ನಿನ್ನೆ ನೈಟ್ ನಾನು ಎಲ್ಲಿ ಮಲಗಿದ್ದೆ ಆಂಟಿ? ಹಾಂ ನಮ್ಮ ಮನೇಲಿ. ಒಬ್ಳೇ ಇರೋದಕ್ಕೆ ಭಯ ಆಗುತ್ತೆ ಅಂತ ಜೊತೆ ಕರೆದೆ. ಆ ಈ ಮನೆ ಬೀಗ ಹಾಕ್ಬಿಟ್ಟು ಬಂದೆ. ಆ ಇದರಲ್ಲಿ ಸರ್ ನೈಟು ಲೇಟಾಗಿ ಬಂದ್ರಂತೆ. ನಾನು ಮಲಗಿರೋದನ್ನ 1.5 ಗಂಟೆ ಖುಷಿಯಾಗಿ ನೋಡಿದ್ನಂತೆ. ಬೆಳಿಗ್ಗೆ ನನ್ನ ಎಬ್ಬರಿಸಿ ಹೇಳ್ಬಿಟ್ಟೋದ್ನಂತೆ. ನಾನು ಲೂಸ್ ಥರ ಕಾಣ್ತೀನಿ ಅವನಿಗೆ. ಅವಳಿಗೋಸ್ಕರ ನಾನು ಇದುವರೆಗೂ ಏನೂ ಮಾಡೇ ಇಲ್ಲ. ಅದಕ್ಕೆ ಜೀವನದಲ್ಲಿ ಒಂದೊಳ್ಳೆ ಸ್ಥಾನ ಬಂದ್ಮೇಲೇ ಲೈಫ್ನ ಶುರು ಮಾಡಬೇಕು ಅಂತ ಈ 2 ವರ್ಷ ತುಂಬ ಹಾರ್ಡ್ ವರ್ಕ್ ಮಾಡಿ 2 ಸಿನಿಮಾ ಕಂಪ್ಲೀಟ್ ಮಾಡಿದೆ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿನ ಆಯಿತು ಗೊತ್ತಾ? ಲವ್ ಮಾಡುವಾಗ ನಾನು ಅವನ ಜೊತೆನೇ ಇರಬೇಕು ಅಂತ ಹೇಳ್ತಿದ್ದ. ಒಂದೊಂದು ದಿನನೂ ಒಂದೊಂದು ಸುಳ್ಳು ಹೇಳಿ ಕೆಲಸಕ್ಕೆ ಲೀವ್ ಹಾಕಿ ಅವನಿಗೋಸ್ಕರ ಹೋಗ್ತಿದ್ದೆ. ಈಗ ಒಂದೇ ಮನೇಲಿದ್ದು ಅವನ್ನ ನೋಡೋಕ್ಕಾಗದೆ ಕಷ್ಟಪಡ್ತಿದ್ದೀನಿ. ಅವನು ಯಾವ ಯೋಚನೆನೂ ಇಲ್ಲದೆ ಆರಾಮಾಗಿ ಕೆಲಸ ಮಾಡ್ತಿದ್ದಾನೆ. ನಾಳೆ ನನ್ನ 3ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಇದು ಸಾಕು ಅನ್ಕೊಂತೀನಿ. ನನ್ನ ಕೈಲಿ ನಾಗಲ್ಲ ಆಂಟಿ, ನಾನು ಹೋಗ್ತೀನಿ. ಅವನು ಇಲ್ಲೇ ಇದ್ದು ಸಿನಿಮಾ ಮಾಡ್ಕೊಂಡಿರಲಿ. ಹೋಗ್ತೀನಿ ಅಂದರೆ ಅವನಿನ್ನ ಹೋಗಕ್ಕೆ ಬಿಟ್ಬಿಡ್ತಾನ? ಖಂಡಿತ ಬಿಡಲ್ಲ. ಜಗಳ ಮಾಡ್ಕೊಂಡು ಹೋದ್ರೆ ತಾನೇ ಕಷ್ಟ. ಮುಂದಿನ ತಿಂಗಳು ನನ್ನ ತಮ್ಮನ ಮದುವೆ, ಅದೇ ಕೆಲಸವಾಗಿ ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಹೋಗ್ತೀನಿ. ಆದರೆ ಮತ್ತೆ ಬರಲ್ಲ. ಹಾಗಾದರೆ ಅವನಿಲ್ಲ ಅಂದರೆ ನೀನು ಒಂಟಿಯಾಗಿರ್ತೀಯಾ? ಇಷ್ಟು ದಿನ ಅವನಿಲ್ಲದೆ ಒಂಟಿಯಾಗೇ ತಾನೇ ಇದ್ದೆ, ಅಭ್ಯಾಸ ಆಗಿದೆ. ನನಗೋಸ್ಕರ ಇಷ್ಟು ದಿವಸ ನನ್ನ ವೈಫ್ ಒಂಟಿಯಾಗಿ ಕಾಯ್ತಾ ಇದ್ದಾಳೆ, ಅವಳಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಅದಕ್ಕೋಸ್ಕರನೇ ಈ 6 ತಿಂಗಳು ಬ್ರೇಕ್. ಎಲ್ಲಿಗೆ ಹೋಗ್ತಾ ಇದೀಯಾ? ನಮ್ಮ ಮನೆಗೆ. ಮನೆಗಾ?
ಯಾಕೆ, ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ, ಅಪ್ಪ ಕಾಲ್ ಮಾಡಿದ್ರು. ಮುಂದಿನ ತಿಂಗಳು ತಮ್ಮನ ಮದ್ವೆ ಅಲ್ವಾ, ಮನೇಲಿ ಕೆಲಸ ಇದೆ, ಊರಿಗೆ ಬಾ ಅಂತ ಹೇಳಿದ್ರು. ನೀನ್ ಬಂದ್ರೆ ಹೇಳಿ ಹೋಗೋಣ ಅಂತ ಕಾಯ್ತಿದ್ದೆ. ತಮ್ಮನ ಮದ್ವೆ ತಾನೇ, ಇನ್ನ ಒಂದ್ ತಿಂಗಳು ಟೈಮ್ ಇದೆ. ಮತ್ತೆ ನೀನಷ್ಟು ಬೇಗ ಹೋಗಿ ಏನ್ ಮಾಡ್ತೀಯಾ? ಇಲ್ಲೂ ಏನೂ ಮಾಡದೆ ಸುಮ್ಮನೆ ಇದ್ದೀನಿ, ಅಲ್ಲಿ ನನಗೆ ಕೆಲಸ ಇರುತ್ತೆ. ಇನ್ನೊಂದು 10 ದಿವಸ ಬಿಟ್ಟು ಹೋಗ್ಬೋದಲ್ಲ. ಯಾಕೆ, 10 ದಿನದಲ್ಲಿ ಏನಾಗ್ಬಿಡುತ್ತೆ? ನಿನ್ ಮುಂದಿನ ಫಿಲಮ್ಗೆ ಕೆಲ್ಸಕ್ಕೆ ಹೋಗ್ತೀಯಾ? ನಾನಿಲ್ಲಿ ಸುಮ್ಮನೆ ತಾನೇ ಇರ್ತೀನಿ, ನಾನು ಅಲ್ಲೇ ಹೋಗ್ತೀನಿ. ಸಿನಿಮಾ ಕೆಲಸಗಳು ಸ್ವಲ್ಪ ಬರ್ತೀನಿ ಅಂತ ಹೇಳಾಯ್ತು ಅರ್ಜುನ್, ಅಪ್ಪ ವೆಯ್ಟ್ ಮಾಡ್ತಿರ್ತಾರೆ. ದಿನ ದಿನವು ಕೊರಗುತ್ತೀಯೆ ನಿನ್ನ ನೆನಪಲೇ, ಉಸಿರೇ ಉಸಿರೇ ಮನದಾಳದಾನೋ ಹೇಳನೆ ನಿನ್ನಲೆ, ಈ ಜೀವ ನಿನ್ನಯ ತೋಡಲಿ ಹೋಗುವ ಕೊನೆ. ನನ್ಗೊಂದು ಕ್ಯಾಬ್ ಬುಕ್ ಮಾಡ್ಕೊಡ್ತೀಯಾ? ನನ್ನ ಫೋನಲ್ಲಿ ಎರರ್ ತೋರಿಸ್ತಿದೆ. ನೀನು ಹೋಗ್ತಾ ಇದ್ದೀನಿ ಅಂತ ಮೊದಲೇ ಯಾಕೆ ಹೇಳಿಲ್ಲ? ಹೇಳಿದ್ನಲ್ಲ. ಯಾವಾಗ? ಬೆಳಿಗ್ಗೆ ನೀನ್ ನನ್ನ ಎಬ್ಬರಿಸಿ ಹೋಗ್ಬರ್ತೀನಿ ಅಂತ ಹೇಳುವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅಪ್ಪ ಕರೆದ್ರು ಅಂತ ಹೇಳದ್ನಲ್ಲ, ನೀನ್ ಸರಿ ಅಂತನೂ ಹೇಳ್ದೆ, ನೆನ್ಪಿಲ್ವಾ? ಸರಿ, ಬುಕ್ ಮಾಡ್ತೀನಿ. ಕ್ಯಾಬ್ ಬುಕ್ ಮಾಡ್ದ್ಯಾ? ಇಲ್ಲ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ನೀನಾ? ಯಾಕೆ, ನಿನಗೆ ಅದಕ್ಕೆಲ್ಲ ಟೈಮ್ ಇದೆಯಾ? ಯಾವುದೋ ಕ್ಯಾಬಲ್ಲಿ ನಿನ್ನ ಕಳಿಸಿ ನೀನು ಹೋದ್ಯಾ ಇಲ್ವಾ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಾನೇ ಬಿಡೋದು ಎಷ್ಟು ವಾಸಿ ಅಲ್ವಾ? ಏನಿಲ್ಲ. ನೀನು ಮದುವೆ ಮುಗಿಸ್ಕೊಂಡು ವಾಪಸ್ ಯಾವಾಗ ಬರ್ತೀಯಾ? ಯಾಕೆ? ಏನಿಲ್ಲ, ಕೇಳ್ದೆ ಅಷ್ಟೇ. ಮದುವೆ ಮುಗಿಲಿ, ಹೇಳ್ತೀನಿ. ನನ್ನ ಯಾಕೆ ಕರ್ತಿಲ್ಲ? ಹಲೋ, ನಿನ್ನೆ ಕೇಳ್ತಿರೋದು. ಪರವಾಗಿಲ್ಲ, ಮದ್ವೆಗೆ ಬಂದ್ರೆ ಸಾಕು. ಹೆಂಗೆ ಇವ್ರನ್ನ ಕನ್ವಿನ್ಸ್ ಮಾಡಲಿ ಅಂತಾನೆ ಗೊತ್ತಾಗ್ತಿರೋರು. ನಿನಗೆ ಹೊಟ್ಟೆ ಹಸಿತದೆ ಅಂತ ನನಗೆ ಗೊತ್ತು, ತಿನ್ಕೊಂಡು ಹೋಗೋಣ. ವೆಲ್ಕಮ್ ಸರ್, ವೆಲ್ಕಮ್ ಮ್ಯಾಮ್. ಯುವರ್ ಆರ್ಡರ್ ಮ್ಯಾಮ್? ನನಗೊಂದು ದೋಸೆ ಕೊಡಿ. ಪಾಸ್ತಾ? ಅವ್ಳಿಗೆ ಪಾಸ್ತಾ ಕೊಡಿ ಸರ್. ದೋಸೆನಾ ಪಾಸ್ತಾನಾ? ಪಾಸ್ತಾ. ಓ,
ಓಕೆ ಸರ್. ನಿಮ್ಮ ಆರ್ಡರ್? 4 ಇಡ್ಲಿ. ಎನಿಥಿಂಗ್ ಎಲ್ಸ್ ಸರ್? ಅಷ್ಟೇನೆ. ಥ್ಯಾಂಕ್ ಯು ಸರ್. ನನಗೇನು ಬೇಕೋ ಅದನ್ನು ತಿನ್ನೋ ಅರ್ಹತೆ ಇಲ್ವಾ? ನಿನಗೆ ನನ್ನ ಪಾಸ್ತಾ ಕೊಡಿಸ್ಬೇಕು ಅಂತ ಆಸೆಪಟ್ಟೆ. ನಿನಗೆ ಇಷ್ಟ ಇದ್ರೆ ತಿನ್ನು, ಇಲ್ಲ ಅಂದರೆ ದೋಸೆ ತಿನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಎರಡು ವರ್ಷ ಆಯ್ತಲ್ವಾ ನಾವು ಹೋಟ್ಲಿಗೆ ಬಂದು? ಮದುವೆ ಆಗಿ ದೋಸ್ತರಲ್ಲಿ ಕರ್ಕೊಂಬಂದಿದ್ದೆ, ಕೈಯಲ್ಲಿ 1,000 ರೂಪಾಯಿ ಇತ್ತು. ಅವತ್ತು ನೀನು ಪಾಸ್ತಾ ಆರ್ಡ್ರ್ ಮಾಡ್ಬೇಕನ್ಕೊಂಡೆ. ಇರೋ 1,000 ರೂಪಾಯಲ್ಲಿ 390 ರೂಪಾಯಿ ಪಾಸ್ತಾ ಆರ್ಡ್ರ್ ಮಾಡಿದ್ರೆ ಮನೆಗೇನು ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕಮ್ಮಿ ರೇಟಲ್ಲಿರೋ ಒಂದು ಪ್ಲೇನ್ ದೋಸೆ ಆರ್ಡ್ರ್ ಮಾಡಿದೆ. ನನಗೆ ಮರೆಯೋಕ್ಕಾಗದೇ ಇರೋ ದಿನ ಅದು. ಅವತ್ತು ನನಗೊಂದೇ ಒಂದು ಕೊರಗು, ಈ ಮೆನ್ಯೂ ಕಾರ್ಡಲ್ಲಿ ರೇಟ್ ನೋಡ್ದೇ ಆರ್ಡ್ರ್ ಮಾಡಬೇಕು ಅಂತ. ನೀನಿಷ್ಟಪಡೋದು ಏನೇ ಆದ್ರೂ ನನ್ನ ಕೈಯಲ್ಲಿ ಧೈರ್ಯ ಕೊಡಿಸೋ ಅಂಥ ದಿನ ಬರಬೇಕು ಅಂತ ಅಂದ್ಕೊಂಡೆ. ನನಗೋಸ್ಕರ ಒಂದೇ ಒಂದು ಸ್ಪೂನ್ ಪಾಸ್ತಾ ತಿನ್ನು, ಅದು ಸಾಕು ಪ್ಲೀಸ್. ಮನೆಗೆ ಇಷ್ಟೊತ್ತಿಗೆ ರೀಚ್ ಆಗ್ಬೇಕಂತ ಏನಾದರೂ ಟೈಮ್ ಇಟ್ಕೊಂಡಿದ್ಯಾ? ಯಾಕೆ ಹೇಳ್ತಿದ್ಯಾ? ಇಲ್ಲ, ನನಗೋಸ್ಕರ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತಾ? ತುಂಬ ದಿನದಿಂದ ಆಸೆ ಇತ್ತು. ಯಾವುದು? ರೋಡ್ ಸೈಡಲ್ಲಿ ಕುತ್ಕೊಳ್ಳೋದಾ? ಖಂಡಿತವಾಗ್ಲು. ಒಂದು ಲಾಂಗ್ ಟ್ರಾವೆಲ್, ನಾವಿಬ್ಬರು ಮಾತ್ರ, ಅಲ್ಲಲ್ಲಿ ಗಾಡಿ ನಿಲ್ಲಿಸಿ ಅಷ್ಟು ಚೆನ್ನಾಗಿರೋ ವೆದರಲ್ಲಿ ಮನ್ಸು ಬಿಚ್ಚಿ ಮಾತಾಡಬೇಕು ಅಷ್ಟೇನೆ. ನೀನು ಕಾರ್ ತಗೊಂಡು 1 ವರ್ಷ ಆಯಿತು, ಇವತ್ತು ಅನ್ನಿಸ್ತಾ ಇದೆಯಾ ಹೀಗೆ ಮಾಡೋಕ್ಕೆ? ನನ್ನನ್ನು ನೋಡಿದ್ರೆ ಬರೀ ಕೆಲಸ ಅಂತ ಹಣ ಸಂಪಾದನೆ ಮಾಡೋದನ್ನೇ ಗುರಿಯಾಗಿಟ್ಕೊಂಡಿರೋ ಥರ ಕಾಣ್ತಿದ್ದೀನ ನಾನು? ನನಗೂ ತುಂಬ ಆಸೆಗಳಿದೆ. ನಿನ್ನ ಜೊತೆ ಊರು ಸುತ್ತಬೇಕು, ಶಾಪಿಂಗ್ ಕರ್ಕೊಂಡು ಹೋಗಬೇಕು, ವಾರ ವಾರ ರಿಲೀಸ್ ಆಗೋ ಎಲ್ಲ ಸಿನಿಮಾಗೆ ಹೋಗಬೇಕು. ಆದರೆ ಅದಕ್ಕೆಲ್ಲ ತುಂಬ ಹಣ ಬೇಕು. ನಾನು ನಿನ್ನ ಮದುವೆ ಆಗಬೇಕಾದ್ರೆ ನನಗೆ ಕೆಲಸನೇ ಇರಲಿಲ್ಲ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟು 1 ರೂಪಾಯಿ ಕೂಡ ಸಂಬಳ ಕೊಡ್ತಾ ಇರಲಿಲ್ಲ. ನನ್ನ ಮೊದಲನೇ ಸಿನಿಮಾ ಪ್ರೊಡ್ಯೂಸರು ನನ್ನ ಡೈರೆಕ್ಟ್ರ ಕೆಲಸ ಮಾಡಿದ್ರೆ ಬಾಳೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕರೆಕ್ಟಾಗಿ ಮಾಡಿರೋ ಸಂಬಳನೂ ಕೊಡಲಿಲ್ಲ. ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಕಾಸಲ್ಲೇ ಆ ವರ್ಷ ನನ್ನ ಜೀವನನೇ ಮುಗ್ದೋಯ್ತು. ಅಂಥ ಪರಿಸ್ಥಿತಿಯಲ್ಲಿದ್ದಾಗ ನನ್ನ ಫ್ರೆಂಡ್ಸು ನಿನ್ನ ಫ್ರೆಂಡ್ಸು ಅವ್ರ ಮದುವೆ ಆದಮೇಲೆ ಹನಿಮೂನ್ಗೆ ನಾವು ಬ್ಯಾಂಕಾಕ್ ಹೋಗ್ತೀವಿ, ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀವಿ ಅಂತ ಹೇಳಿ ಹೇಳಿ ಕಿಂಡಲ್ ಮಾಡ್ತಿದ್ರು. ನನ್ನ ಕೈಯಲ್ಲಿ ಇಲ್ಲಿ ಪಕ್ಕದಲ್ಲಿರೋ ಊಟಿಗೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂಥ ಪರಿಸ್ಥಿತಿ. ಜೀವನ ನನಗೆ ಎರಡೆರಡು ಆಪ್ಷನ್ ಕೊಡ್ತು. ಒಂದು, ಇರೋ ಕೆಲಸದಲ್ಲೇ ಬರೋ ಕಾಸಲ್ಲೇ ಜೀವನ ಮಾಡು ಅಂತ. ಇಲ್ವಾ, ಸ್ವಲ್ಪ ಟೈಮ್ ತಗೊಂಡು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಸ್ಟೇಜಿಗೆ ಬಂದಮೇಲೆ ಜೀವನ ಶುರು ಮಾಡು ಅಂತ. ನನಗೇನು ಮಾಡು ಅಂತ್ಯ? ಬರೋ ಸಂಬಳದಲ್ಲಿ ನಂಗೆ ಜೀವನ ಮಾಡೋಕ್ಕೆ ಇಷ್ಟ ಇರಲಿಲ್ಲ.
ಇದು ನಮಗೋಸ್ಕರ ಬುಕ್ ಮಾಡಿರೋದು. ಪ್ಯಾರಿಸಲ್ಲಿ 10 ದಿನ ನಿನಗೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ನೀನು ಈ ಥರ ಒಂದು ಪ್ಲ್ಯಾನಲ್ಲಿ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ನೈಸ್, ಹೊರಡೋಣವಾ? ಏನಾಯಿತು? ಟೈಮ್ ಆಯ್ತಲ್ಲ. ಅದು ಈ ಟಿಕೆಟ್ಸ್ ಬಗ್ಗೆ ನೀನೇನು ಹೇಳೇ ಇಲ್ಲ. ಸತ್ತೋದ್ಮೇಲೆ ಹಾಲು ಹಾಕಿ ಏನೂ ಪ್ರಯೋಜನ ಇಲ್ಲ ಅರ್ಜುನ್. ನನ್ನ ಕೇಳಿ ಬುಕ್ ಮಾಡ್ಬೋದಿತ್ತಲ್ಲ. ಪರವಾಗಿಲ್ಲ, ಆದರೆ ಕ್ಯಾನ್ಸಲ್ ಮಾಡು. ಇಲ್ಲ ಎಷ್ಟಾಯ್ತು ಅಂತ ಹೇಳು, ಅದನ್ನು ನಾನು ಕೊಡ್ತೀನಿ. ಯಾಕೆ ನಿನಗೆ ಬರಕ್ಕಿಷ್ಟ ಇಲ್ವಾ? ಇಲ್ಲ. ಇದು ಬೇಡ ಅಂದರೆ ಯು ಎಸ್ ಇಲ್ಲ ಯು ಕೆ? ಅರ್ಜುನ್, ನಾನು ನಿನ್ನ ಹತ್ರ ಬ್ಯಾಂಕಾಕ್, ಯು ಎಸ್, ಯು ಕೆ, ಸ್ವಿಟ್ಜರ್ಲ್ಯಾಂಡ್ ಅಂತ ಏನೂ ಎದುರು ನೋಡಲಿಲ್ಲ. ಊಟಿನೂ ಬೇಡ, ಇಲ್ಲಿರೋ ಬೀಚಿಗೆ ಕರ್ಕೊಂಡು ಹೋಗಿದ್ರೂ ಖುಷಿ ಪಡ್ತಿದ್ದೆ. ಅದು ನೀನೇ ನನಗೋಸ್ಕರ ಯೋಚನೆ ಮಾಡಿದ್ರೆ. ಆದರೆ ಅದನ್ನು ಮಾಡೋಕ್ಕೆ ನಿನಗೆ ಟೈಮೂ ಇಲ್ಲ, ಮನಸ್ಸೂ ಇಲ್ಲ. ನಾಳೆ ನಿನ್ನ ಫ್ರೆಂಡು ಅವ್ರ ಹೆಂಡತಿಗೆ 30,000 ಸೀರೆ ತಂದುಕೊಡ್ತಾನೆ. ಅದನ್ನು ನೋಡಿ ನೀನು ನನಗೆ 50,000 ಸೀರೆ ತಂದುಕೊಡ್ತೀಯಾ? ಅವನಿಗಿಂತ 20,000 ಜಾಸ್ತಿ ತಂದುಕೊಟ್ರೆ ನಾನು ಖುಷಿ ಪಡ್ತೀನಿ. ಹಾಗೇ ಅಲ್ವಾ ನೀನು ಅನ್ಕೊಂಡಿರೋದು ಅರ್ಜುನ್? 500 ರೂಪಾಯಿ ಸೀರೆ ತಂದುಕೊಟ್ಟಿದ್ರು ನಿನಗೆ ಮನಸ್ಸಿಗನ್ಸಿ ನನಗೋಸ್ಕರ ತಂದಿದ್ರೆ ನಾನು ಖುಷಿ ಪಡ್ತಿದ್ದೆ. ನಾನು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತನೂ ಗೊತ್ತಿಲ್ಲ ಅಲ್ವಾ? ಅದೆಲ್ಲ ಗೊತ್ತಿದ್ರೆ ನೀನು ಹೀಗಿರ್ತಿರ್ಲಿಲ್ಲ. ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನಾನು ಎಲ್ಲಾನು ನಿನಗೋಸ್ಕರ ನಮಗೋಸ್ಕರ ಮಾಡ್ತಾ ಇದ್ದೀನಿ. ಹೌದಾ? ಹೇಳು, ನಾನು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ? ಪ್ರಿಯಾರಿಟಿ, ಟೈಮ್. ಪರವಾಗಿಲ್ಲ, ಅಟ್ಲೀಸ್ಟ್ ತಿಳ್ಕೊಂಡಿದ್ಯಲ್ಲ. ಪ್ರಿಯಾ, ಪ್ರಿಯಾ, ನಿನ್ನ ನೋಟದ ಬಿಸು ಮಾತಲಿ ನಾ ಕರಗಿ ಹೋಗುವ ತವ ಕವಿದೆ. ನಮ್ಮ ಕನಸು ನನ್ನ ಸಾಗು ಸಮಯವು ನಮ್ಮ ಪ್ರೀತಿ ಚಿಗುರುತ್ತಿರೋ ಕಾಲವು ನಾ ಕರಗಿ ನೀರಾದೆ ನಿನ್ನ ಬನ್ನಿ ಬನ್ನಿ ಬನ್ನಿ. ಏನು ಇಷ್ಟೊತ್ತಿನಲ್ಲಿ ಒಂದ್ ಮಾತು ಹೇಳ್ದೇನೆ? ಬನ್ನಿ ಒಳಗ್ ಬಂದ್ ಕೂತ್ಕೊಳ್ಳಿ ಅಳಿ. ಅಂದ್ರೆ ಮತ್ತೆ ಅಳಿ ಅಂದ್ರೆ ಏನ್ ದಿಢೀರಂತ? ಇಲ್ಲ ಮಾವ, ಪ್ರಿಯಾ ನಿಮ್ಮನ್ನ ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಹೇಳಿದ್ಲು. ಒಂದ್ ಸ್ವಲ್ಪ ದಿನ ಇರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಬಂದೆ. ತಗೋ, ಇದನ್ ತಗೊಂಡೋಗಿ ಅಳಿಯಂದ್ರ ಕೊಡು. ನೀನೇ ಕೊಟ್ಕೋ. ಪ್ರಿಯಾ, ತಗೊಳ್ಳಿ ಅಳಿ. ಅಂದ್ರೆ ಸರಿ ಮಾವ, ನಾನು ಹೋಗ್ತೀನಿ. ಅತ್ತೆ ಹೋಗಿ ಬರ್ತೀನಿ ಅತ್ತೆ. ಅಯ್ಯೋ, ಬೆಳಿಗ್ಗೆ ಹೋಗ್ಬೋದಲ್ವಾ ಅಳಿ? ಅಂದ್ರೆ ಇಲ್ಲ ಮಾವ, ಪ್ರಿಯನ್ ಡ್ರಾಪ್ ಮಾಡ್ಕಂತ ಬಂದೆ ಅಷ್ಟೇ. ನಾನು ಹೋಗ್ತೀನಿ, ಪರವಾಗಿಲ್ಲ. ಹ್ಮ್.
ಅಳಿಯಂದ್ರೆ ಪ್ರೀನ್ ಬ್ಯಾಗ್ ಮೇಲ್ ಹೋಗಿ ಕೊಟ್ಟು ಬರ್ತೀನಿ. ಕೊಡಿ ಕೊಡಿ ಅಂದ್ರೆ ನಾನು ಹೊರಡ್ತೀನಿ. ನೆನ್ನೆ ರಾತ್ರಿ ನಾನು ಮನೆಗೆ ಬರಲಿಲ್ಲ. ಪ್ರೊಡ್ಯೂಸರ್ ಜೊತೆ ಒಂದು ಸಣ್ಣ ಮೀಟಿಂಗು. ನಾಳೆ ರಿಲೀಸ್ ಅಲ್ವಾ, ಆ ಮೀಟಿಂಗ್ ಮುಗಿಯೋಷ್ಟರಲ್ಲಿ ಲೇಟ್ ಆಯಿತು. ಅದಕ್ಕೆ ಆಫೀಸಲ್ಲೇ ಮಲಗ್ಬಿಟ್ಟೆ. ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಪರವಾಗಿಲ್ಲ, ನಿನಗೆ ಕೋಪ ಇಲ್ವಲ್ಲ? ಇಲ್ಲ. ನೀನು ಮದುವೆ ಆಗಿದ ತಕ್ಷಣ ಮನೆಗೆ ಬರ್ತೀಯ ಅಲ್ವಾ? ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಓಕೆ ಓಕೆ. ಪ್ರಿಯಾ ಪ್ರಿಯಾ ಸಾರಿ ಪ್ರಿಯಾ 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 ಸಾರಿ ಪ್ರಿಯಾ, ನನಗೆ ಗೊತ್ತು ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ಸಾರಿ ಪ್ರಿಯಾ, ಪ್ಲೀಸ್ 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 ಪ್ರಿಯಾ, ಸಾರಿ ಪ್ರಿಯಾ. ಪಕ್ಕದ ಮನೆ ಆಂಟಿ ಎಲ್ಲ ಹೇಳಿದ್ರು ನಂಗೆ, ನೀನ್ ನಂಗೆ ಡಿವೋರ್ಸ್ ಕೊಡ್ತೀಯ ಅಂತೆ. ಪ್ರಿಯಾ ಮತ್ತೆ ವಾಪಸ್ ಬರಲ್ಲ ಅಂತಂದ್ರೆ ಏನ್ ಅರ್ಥ ಅದು? ಪ್ರಿಯಾ ನೀ ನನ್ ಬಿಟ್ಟು ಹೋಗ್ಬಿಟ್ರೆ ನನ್ ಸತ್ತು ಬಿಡ್ತೀನಿ. ಪ್ಲೀಸ್ ಪ್ರಿಯಾ ಅರ್ಥ ಮಾಡ್ಕೋ. ಲೂಸಾ ನೀನು, ಹೆಂಡತಿ ಕಾಲ್ ಇಟ್ಕೊಂಡ್ ಬೇಡ್ಕೋತಿಯಲ್ಲ. ಹೆಂಡತಿ ಕಾಲ್ ತಾನೇ ಇಟ್ಕೊಂಡೆ, ಏನ್ ರೋಡ್ ಅಲ್ಲಿ ಹೋಗೋರ್ ಕಾಲ್ ಇಟ್ಕೊಂಡ? ಓ ನೀನ್ ಅದು ಬೇರೆ ಮಾಡ್ತೀಯ. ಸ್ವಲ್ಪ ಚೆನ್ನಾಗಿರೋಣ ಅಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದೆ. ತಪ್ಪಾ? ಹ್ಞೂ ತಪ್ಪೆ ತಪ್ಪೆ, ಅದು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿಬಿಟ್ಟೆ. ಅದಕ್ಕೆ ಒಂದೇ ಸಲ ಬಿಟ್ಟೋಗ್ಬಿಡ್ತೀನಿ ಅಂತೀಯಾ? ಓ ಹಾಗಾದ್ರೆ ವಿಷಯ ತಿಳ್ಕೊಂಡೇ ಕಾರಲ್ಲಿ ಕರ್ಕೊಂಡ್ ಬಂದ್ಯಾ? ಬೇರೆ ಏನ್ ದಾರಿ ಇತ್ತು ನನ್ನ ಹತ್ರ? ನಿನ್ನ ಕನ್ವಿನ್ಸ್ ಮಾಡೋಕ್ಕೆ ಬೇರೆ ಏನ್ ದಾರಿ ಇತ್ತು? ಹಂಗೆ ಟ್ರಾವೆಲಿಂಗಲ್ಲಿ ಹಂಗಂಗೆ ಮಾತಾಡಿಕೊಂಡು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಒಂದು ರಿಯಾಕ್ಷನ್ನು ಇಲ್ಲ. ನನ್ನ ಮನ್ಸು ನೋಡ್ಬಿಟ್ಟು ಆ ಕಲ್ಲೇ ಕರಗ್ಬಿಡ್ತು. ಆದರೆ ನಿನ್ನ ಕಡೆಯಿಂದ ಒಂದು ರಿಯಾಕ್ಷನ್ನು ಇಲ್ವಲ್ಲಮ್ಮ. ನಿನ್ನ ನೋಡಿದ್ರೆ ಕನ್ವಿನ್ಸ್ ಮಾಡೋ ಐಡಿಯಾಲ್ ಕರ್ಕೊಂಡು ಬಂದಂಗಿಲ್ವಲ್ಲ. ಏನೋ ಕರ್ಕೊಂಡು ಬಂದು ಹಾಗೆ ಬಿಟ್ಟು ಹೋಗೋಣ ಅನ್ನೋಂಗಿದೆ. ಹೀಗೇನೋ ಸೀನ್ ಮಾಡಿ ಒಳ್ಳೆ ಒಂಥರ ನಡ್ಕೋತಿದ್ಯಾ? ಸೀನಾ? ಬೇಡ್ಕೊಂತಿದ್ರು ನಿಂಗೆ ಒಂದು ಸ್ವಲ್ಪನೂ ಕರುಣೆ ಬೇಡವಾ? ನೀನು ಕಾಲ್ ಹಿಡ್ಕೊಂಡು ಏನೋ ಹೇಳ್ದಲ್ಲ, ಏನದು? ಅದು ಸಾರಿ, ನೀನ್ ಇಲ್ದೆ ಬದುಕಕ್ಕಾಗಲ್ಲ ಅಂತ ಹೇಳ್ದೆ. ಇದನ್ ನಮ್ಮನೇಲೇ ಮಾಡಿದ್ರೆ ಇಲ್ಲಿಗೆ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ? ಓ ಹಾಗಾದ್ರೆ ಸಾರಿ ಹೇಳಿದಿದ್ರೆ ಅಲ್ಲೇ ಕನ್ವಿನ್ಸ್ ಆಗ್ಬಿಡ್ತಿದ್ದ? ಅಯ್ಯೋ ಸರಿ, ಇನ್ಮೇಲಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತ್ಯಾ? ಪ್ರಾಮಿಸ್, ಇನ್ಮೇಲೆ 8 ಅವರ್ ಮಾತ್ರ ಕೆಲಸ ಮಾಡ್ತೀನಿ, ಇನ್ನು ಮಿಕ್ಕ ಟೈಮ್ ಎಲ್ಲ ನಿನ್ ಜೊತೆ ಇರ್ತೀನಿ. ಎಂತ ಸಿಚುಯೇಷನ್ ಬಂದ್ರು ಸಂಡೇ ಮಾತ್ರ ಲೀವೇ, ಆಫೀಸ್ ಕಡೆ ಹೋಗೋದೇ ಇಲ್ಲ. ತಿಂಗಳಿಗೆ 2 ಸಲ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನಿನಗೆ ಯಾವಾಗ ಇಷ್ಟನೋ ಅವಾಗ ಹೋಗೋಣ. ಓಕೆನಾ? ದಯವಿಟ್ಟು ಬಂದ್ಬಿಡೆ. ಸರಿ ಹೋಗು, ಮದ್ವೆ ಮುಗಿಸ್ಕೊಂಡು ಬರ್ತೀನಿ. ನನ್ ಚಿನ್ನ ಅಲ್ವಾ, ನಿನ್ನ ಬಿಟ್ಟು ಒಂದ್ ತಿಂಗಳ ತುಂಬಾ ಕಷ್ಟ ಕಣೆ. ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ 6 ತಿಂಗಳು ಬ್ರೇಕ್ ತಗೊಂಡಿದೀನಿ. ಓ 6 ತಿಂಗಳು ರಜಾ ತಗೊಂಡಿದ್ಯಾ ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಅಯ್ಯೋ ನನ್ ಕೇಳ ಆಗಲ್ಲಮ್ಮ, ಇದ್ರ ಮೇಲೆ ನನ್ನ ಹತ್ರ ಡೈಲಾಗ್ ಇಲ್ಲಮ್ಮ, ಇದೇ ಅಮ್ಮ ಎಂಡು. ಕ್ಷಮಿಸ್ಬಿಡಮ್ಮ, ನಾನು ಹೇಳೋದಕ್ಕೆಲ್ಲ ನಿನ್ ತಿರುಗ್ಸಿ ಏನಾದ್ರೂ ಹೇಳ್ತಾ ಇದ್ರೆ ನಾನ್ ಏನಮ್ಮ ಹೇಳಿ? ಪ್ಲೀಸ್ ಅಮ್ಮ.
ಅಯ್ಯೋ ಎಷ್ಟೊತ್ತಾಗ್ಬೋದು ಅಳೇಂದ್ರ ಬರೋದಿಕ್ಕೆ? ಅಯ್ಯೋ ಮೇಲ್ ಏನ್ ನಡೀತಾ ಇರ್ಬೋದು? ಏನಾದ್ರೂ ನಡೀಲಿ, ನಿಮ್ಗೇನು? ನೀವು ಒಳಗ್ ಬಂದ್ ಮಲ್ಕೊಳ್ಳಿ. ಇಲ್ಲ, ಅಳೇಂದ್ರ ಬಂದ್ರೆ ಅವ್ರಿಗೆ ಕಳಿಸ್ಬಿಟ್ಟು ನಾನು ಬಂದು ಮಲ್ಗೋಣ ಅಂತ. ಅವ್ರಿವಾಗ ಬರಲ್ಲ, ಬೆಳಿಗ್ಗೆ ಆಗತ್ತೆ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಈಗ ಬರಲ್ವಾ? ಬೆಳಿಗ್ಗೆ ಮೀಟಿಂಗ್ ಇದೆ ಅಂತಂದ್ರಲ್ಲ. ಇವಾಗ ನೀವು ಒಳಗ್ ಬರ್ತೀರಾ ಇಲ್ವಾ? ಹಾ, ಇರು ಇರು, ಬಂದೆ, ಬಾಗ್ಲಾಕ್ಬೇಡ. ಕೆಳಗಡೆ ನಿಮ್ಮ ಅಪ್ಪ ಅಮ್ಮ ಅದೇನು ಅರ್ಥ ಮಾಡ್ಕೊಂತವ್ರೋ ಗೊತ್ತಿಲ್ವೇ? ಅವ್ರ ಆ ಥರ ಏನೋ ಅನ್ಕೊಳ್ಳೋದಿಲ್ಲ. ಸರಿ, ಮಿಕ್ಕಿದ್ದು ನಮ್ಮ ಮನೆಗೆ ಹೋಗಿ ನೋಡ್ಕೊಳ್ಳೋಣ, ಹೋಗೋಣವಾ? ಒಳ್ಳೆ ಫೀಲು, ಹಾಳು ಮಾಡಬೇಡ, ಬೆಳಿಗ್ಗೆ ಹೋಗೋಣ.